ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಅಡಿಗೆ. ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ನಾವು ಮೆಂತ್ಯ ಪಕೋಡ ಹೆಂಗೆ ಮಾಡೋದಂತ ಹೇಳಿ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಮೆಂತ್ಯ ಸೊಪ್ಪು ಈ ಥರ ತೊಳೆದು ತೆಗ್ದಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು 2 ಕೈ ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ಈ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಈರುಳ್ಳಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಸಿಮೆಣಸಿನ್ಕಾಯಿ 5-6 ತೊಗೊಂಡು ಈ ಥರ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಕೈ ಹಿಡಿಯಷ್ಟು ತೊಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 250 ಗ್ರಾಮ್ ಅಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕ್ಕೊಳ್ಳಿ. ಹಿಂಗು ಪೌಡರು 1 ಪಿಂಚಷ್ಟು ಹಾಕ್ಕೊಳ್ಳಿ. ಅಡುಗೆ ಸೋಡಾ 1 ಪಿಂಚಷ್ಟು ಹಾಕ್ಕೊಳ್ಳಿ. ರೆಡ್ ಚಿಲ್ಲಿ ಪೌಡರು 1/2 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ಆ ಬೌಲಲ್ಲಿ ಫುಲ್ ಆಗಿಬಿಡ್ತು ಹಾಕಿದ್ದೆಲ್ಲ ಸೊಪ್ಪೆಲ್ಲನೂ, ಅದಕ್ಕೋಸ್ಕರ ನಾನು ಬೇರೆ ಬೌಲಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪಕೋಡ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವು ಪಕೋಡ ಅದಕ್ಕೆ ಹಿಟ್ಟನ್ನ ಫುಲ್ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಫ್ರೆಂಡ್ಸ್. ಡೀಪ್ ಫ್ರೈ ಮಾಡೋದಕ್ಕೆ ನಾನು ಒಂದು ಬಾಂಡ್ಲಿಯಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿಯಾಗಿದೆಯಲ್ವ ಅಂತ ಸ್ವಲ್ಪ ಹಾಕಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೆಂತ್ಯ ಬಂದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತಂಪು ಕೂಡ. ನೀವು ಅವಾಗವಾಗ ಈ ಥರ ಮೆಂತ್ಯ ಪಕೋಡ, ಮೆಂತ್ಯ ಬಾತು ಇದನ್ನೆಲ್ಲ ನೀವು ಮಾಡಿ ಮಕ್ಕಳಿಗೆ, ದೊಡ್ಡವ್ರಿಗೆ ಈಗ ಮೆಂತ್ಯ ಪರೋಟ ಆ ಥರ ಎಲ್ಲ ಮಾಡಿಕೊಡಿ ಫ್ರೆಂಡ್ಸ್. ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಯಾರೆಲ್ಲ ಮೆಂತ್ಯ ಸೊಪ್ಪು ತಿನ್ನಲ್ವೋ ಅವರೆಲ್ಲ ಈ ಥರ ಪಕೋಡ, ಬೋಂಡಾ ಈ ಥರ ಎಲ್ಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನೊಂದು ಕಡೆ ಹಿಂಗೆ ತಿರುಗಿಸಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದ ತಕ್ಷಣ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಪ್ಲೇಟಲ್ಲಿ ಈ ಥರ ರೌಂಡಾಗಿ ಬಾಳೆ ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಥರ ಇನ್ನೊಂದು ಸರ್ತಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೆಂತ್ಯ ಪಕೋಡ ಸೂಪರಾಗಿ ನಾವು ರೆಡಿ ಮಾಡಿದ್ದೀವಿ ಫ್ರೆಂಡ್ಸ್. ಇದು ಟೀ ಟೈಮ್ಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸಾಗಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಬೆಂಗಳೂರು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗಲೇ ನಾನು ಹಾಕೋ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ, ನನ್ನ ವೀಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ ಯು.